ಕೊರೋನಾ ತಡೆಗಟ್ಟಲು ಇಂದು ಸಿಎಂ ಯಡಿಯೂರಪ್ಪ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಸಿ ಕಠಿಣ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಕೋವಿಡ್ ಹರಡುವಿಕೆ ತಡೆಯಲು 14 ದಿನ ಕರ್ನಾಟಕ ಲಾಕ್ಡೌನ್ ಆಗಲಿದೆ. ಜೊತೆಗೆ ಲಸಿಕೆ ಅಭಿಯಾನ ಮುಂದುವರಿಯಲಿದೆ ಎಂದು ಯಡಿಯೂರಪ್ಪ ಅವರು ತಿಳಿಸಿದ್ದಾರೆ. ಮೇ 1 ರಿಂದ 18 ರಿಂದ 45 ವರ್ಷದೊಳಗಿನವರಿಗೆ ಉಚಿತ ಕೊರೋನಾ ಲಸಿಕೆ ನೀಡಲಾಗುವುದು. ಜೊತೆಗೆ ಕೇಂದ್ರ ಸರ್ಕಾರದ ಸೂಚನೆಯಂತೆ 65 ವರ್ಷ ಮೇಲ್ಪಟ್ಟವರಿಗೆ ಉಚಿತವಾಗಿ ಲಸಿಕೆ ಸಿಗಲಿದೆ. ಬೆಳಗ್ಗೆ 6 ರಿಂದ 10 ಗಂಟೆ ತನಕ ಅಗತ್ಯ ವಸ್ತುಗಳನ್ನು ಖರೀದಿಸಬಹುದಾಗಿದೆ. ನಂತರ ಕರ್ಫ್ಯೂ ಜಾರಿಯಲ್ಲಿ ಇರುತ್ತದೆ. ಉತ್ಪಾದನಾ ವಲಯ, ಕಟ್ಟಡ ನಿರ್ಮಾಣ, ಕೃಷಿ ಚಟುವಟಿಕೆಗಳಿಗೆ ವಿನಾಯಿತಿ ಇದೆ. ಇನ್ನು ಬಸ್ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಲಿದೆ. ಹೋಟೆಲ್ ಹಾಗೂ ಮದ್ಯದ ಅಂಗಡಿಗಳಿಗೆ ಪಾರ್ಸೆಲ್ ವ್ಯವಸ್ಥೆಗೆ ಅನುಮತಿಯನ್ನು ನೀಡಲಾಗಿದೆ. ತಜ್ಞರು ಅವರ ಜೊತೆ ಸುಸೂತ್ರವಾಗಿ ಚರ್ಚೆ ಮಾಡಿ ಕೆಲವು ನಿರ್ಧಾರಕ್ಕೆ ನಾವು ಬಂದಿದ್ದೇವೆ. ಮೊದಲನೆಯದು ಗವರ್ನಮೆಂಟ್ ಹಾಸ್ಪಿಟಲ್ಗಳಲ್ಲಿ 18 ರಿಂದ 45 ವರ್ಷದವರೆಗಿರುವಂತ ಜನರಿಗೆ ವ್ಯಾಕ್ಸಿನೇಷನ್ ಅನ್ನು ಫ್ರೀ ಸಪ್ಲೈ ಮಾಡ್ತೇವೆ. ಈ ಬಗ್ಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಆ ರೂಪುರೇಷೆಗಳು ಏನಿರಬೇಕು ಅನ್ನೋ ನಿರ್ಧಾರ ಮಾಡ್ತಾರೆ. 45 ವರ್ಷದ ಮೇಲ್ಪಟ್ಟವ್ರಿಗೆ ಕೇಂದ್ರ ಸರ್ಕಾರ ಸಹ ಅವರು ಫ್ರೀ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ. ಈ ಕೋವಿಡ್ ತಡೆಯೋದಕ್ಕೆ ಬಿಗಿ ಕ್ರಮವನ್ನು ನಾಳೆ ರಾತ್ರಿಯಿಂದ 14 ದಿವಸ ಬಿಗಿ ಕ್ರಮ ಜಾರಿಯಲ್ಲಿರುತ್ತೆ. ಇದು ಇಡೀ ರಾಜ್ಯಕ್ಕೆ ಅನ್ವಯ ಆಗುತ್ತೆ, ಕೇವಲ ಬೆಂಗಳೂರಲ್ಲ, ಇಡೀ ರಾಜ್ಯಕ್ಕೆ. ಬೆಳಗ್ಗೆ 6 ರಿಂದ 10 ಗಂಟೆವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಕಲ್ಪಿಸಲಾಗಿದೆ. ಬೆಳಗ್ಗೆ 10 ರ ನಂತರ ಪೊಲೀಸ್ನವರು ಬಂದು ತಡೆಯೋದಕ್ಕೆ ಅಡ್ಡಿ ಆತಂಕಗಳು ಮಾಡೋಕ್ಕೆ ಅವಕಾಶ ಕೊಡದೇನೆ ವ್ಯಾಪಾರಸ್ಥರು ಅವರಾಗೇನೆ ಬಾಗಿಲುಗಳನ್ನು ಹಾಕಬೇಕು. ಯಾವುದೇ ಗೊಂದಲಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ ವಿನಂತಿಯನ್ನು ಮಾಡ್ತೇನೆ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಗಾರ್ಮೆಂಟ್ ನೌಕರನ ಬಿಟ್ಟು, ಪ್ಲೀಸ್ ಅಂಡರ್ಲೈನ್, ಯಾಕೆಂದ್ರೆ 7-8 ಲಕ್ಷ ಜನ ಗಾರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ. ಪಕ್ಕಪಕ್ಕ ಕುಂತು ತೊಂದರೆ ಆಗಬಾರದು ಅನ್ನೋಕ್ಕೋಸ್ಕರ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಮುಂದುವರಿಯುತ್ತೆ, ಗಾರ್ಮೆಂಟ್ ಬಿಟ್ಟು. ಕನ್ಸ್ಟ್ರಕ್ಷನ್ ಸೆಕ್ಟರ್ ಮುಂದುವರಿಯುತ್ತೆ, ಅಗ್ರಿಕಲ್ ಸೆಕ್ಟರ್ ಯಾವುದೇ ತೊಂದರೆ ಇಲ್ಲ. ಮೆಡಿಕಲ್ ಎಸೆನ್ಷಿಯಲ್ ಸರ್ವಿಸ್ ಮುಂದುವರಿಯುತ್ತೆ. ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಈಗಿರುವಂತಹ ರೀತಿಯಲ್ಲೇ ಕರ್ಫ್ಯೂ ಮುಂದುವರಿಯುತ್ತೆ. ಎಲ್ಲ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಬಂದೋಬಸ್ತನ್ನು ಮಾಡಬೇಕು.